ನೋಡ್ರಿ, ಸೂಪರಾಗಿರುವಂಥ ಮುಸ್ಲಿಂ ಬಿರಿಯಾನಿ ಯಾವ ರೀತಿ ಮಾಡೋದು ನಿಮಗೆಲ್ಲರೂ ಹೇಳ್ಕೊಡ್ತೀನಿ. ಬನ್ನಿ, ತುಂಬಾ ಸಿಂಪಲ್ಲು. ಬನ್ನಿ, ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನಾವು ಇವಾಗ ನಾವು ನೋಡ್ಕೊಂಬರೋಣ. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಮೂರು ಮೀಡಿಯಂ ಗಾತ್ರದ ಈರುಳ್ಳಿನ ಈ ರೀತಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ಮೂರು ಹಸಿಮೆಣಸಿನಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಮಶ್ರೂಮ್ ಸಿಕ್ಕಿದೆ ನನಗೆ ನೋಡಿ, ಬಟನ್ ಮಶ್ರೂಮ್ ಅಂತೀವಿ, ತುಂಬಾ ಫ್ರೆಶ್ ಆಗಿ ಸ್ವಲ್ಪ ಎಳೆಯದಾಗಿ ಸಿಕ್ಕಿದೆ. ನಾನು ಹಾಗೆ ಹಾಕ್ತೀನಿ, ದೊಡ್ಡದಾಗಿದ್ರೆ ಒಂದು ಎರಡು ಮೂರು ಪೀಸ್ ಮಾಡಿ ಹಾಕ್ಕೊಳ್ಳಿ. ನಾನು ಇವಾಗ ಮೀಡಿಯಂ ಸೈಜ್ ಇರೋದ್ರಿಂದ ನಾನು ಹಾಗೆ ಹಾಕ್ತೀನಿ. ಮತ್ತು ನನಗೆ ಇದು ಸಿಕ್ಕಿದೆ, ಡಬಲ್ ಬೀನ್ಸ್ ಸಿಕ್ಕಿದೆ, ಗರಂ ಮಸಾಲ ಮನೇಲಿ ಏನಿದೆಯೋ ಅದು ಹಾಕ್ಕೊಳ್ಳಿ, ಚಕ್ಕೆ ಲವಂಗ, ಸೋಂಪು, ಒಂದು ಸ್ಟಾರು, ಓಕೆ, ಒಂದು ಬಿರಿಯಾನಿ ಎಲೆ ಒಂದು ಮೂರು, ಸಣ್ಣದು ಒಂದು ಮೂರು ತೊಗೊಂಡಿದ್ದೀನಿ. ಆಯಿಲ್ ಇಂಪಾರ್ಟೆಂಟ್ ಕಂಟ್ರಿ, ಆಯಿಲ್ ಇಲ್ಲಿ 125 ml ಅಷ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ 1 tablespoon ಅಷ್ಟು ನಾನು ತುಪ್ಪ ಯೂಸ್ ಮಾಡ್ತೀನಿ. ಲಾಸ್ಟಲ್ಲಿ ನಾನಿಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ, 2 glass ತೊಗೊಂಡಿದ್ದೀನಿ. ನೋಡಿ, ಇದು ಬಾಸ್ಮತಿ ರೈಸು. ಫಸ್ಟು ಏನು ಮಾಡಬೇಕು, ನೀರು ಹಾಕಿ ಚೆನ್ನಾಗಿ ಲೈಟಾಗಿ ತೊಳೆದು ಅದು ಹಾಕ್ಬಿಟ್ಟು ಅದು ಚೆಲ್ಲಿಬಿಟ್ಟು ಇನ್ನೊಂದು ನೀರು ಹಾಕಿ ನೆನೆಸಿ ಇಟ್ಬಿಡಿ. ಮಾಡೋಕ್ಕಿಂತ ಮುಂಚೆ ಅದನ್ನು ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಮೊಸರು ಬೇಕಾಗುತ್ತೆ. ಮೊಸರು ಒಂದು 100 ml. ನೋಡಿ, ಇದು ಸಣ್ಣ ಸೌಟು, 25 ml, 4 sour ತೊಗೊಂಡಿದ್ದೀನಿ ಇದರಲ್ಲಿ. ಆಮೇಲೆ ಮೂರು ಮೀಡಿಯಂ ಗಾತ್ರದ ಟೊಮೊಟೊನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 berals ಇಡ್ಸೋ ಹಂಗೆ, ಅದೇ ಥರ 4 berals ಇಡ್ಸೋ ಹಂಗೆ ಪುದೀನ ಸೊಪ್ಪು ಒಂದು ಸ್ವಲ್ಪ, ಶುಂಠಿ ಪೇಸ್ಟ್ 1 tablespoon, ಆದರೆ 3/4 tablespoon ಅಷ್ಟು ನಮಗೆ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ. 3/4 tablespoon ಅಷ್ಟು ಬೆಳ್ಳುಳ್ಳಿ ಪೇಸ್ಟ್, ಒಂದೇ 1 tablespoon ಅಷ್ಟು ಅಚ್ಚಕಾರದ ಪುಡಿ ಕಣ್ರಿ, ಅರ್ಧ ಕೆಜಿಗೆ 1 tablespoon ಅಚ್ಚಕಾರದ ಪುಡಿ, ಆದರೆ 1 tablespoon ಅಷ್ಟು ಸಾಲ್ಟು, 100 to 125 ml ಆಯಿಲ್, ಇದು ಮೂರು ಕಣ್ರಿ ಅಷ್ಟೇ ಕಣ್ರಿ ಮಾಡಬೇಕಾಗಿರೋದು. ಬನ್ನಿ, ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಫಸ್ಟು ನಾವು ಆಯಿಲ್ ಹಾಕ್ಕೊಳ್ಳೋಣ, ಆಮೇಲೆ ನಂತರ ನಾವು ಈರುಳ್ಳಿ ಹಾಕ್ಕೊಂಬಿಡೋಣ. ಉಪ್ಪು, ಖಾರ ಮತ್ತು ಆಯಿಲು, ಇದು ಮೂರು ವೆರಿ ಇಂಪಾರ್ಟೆಂಟ್ ಕಣ್ರಿ ಬಿರಿಯಾನಿಗೆ. ನೋಡಿ, ನಾವು ಹಚ್ಚಿದ್ನಲ್ಲ ಈರುಳ್ಳಿನ, ಇವಾಗ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಟಚ್ ಮಾಡೋಕ್ಕೆ ಹೋಗ್ಬಿಡಿ, ಒಂದು 5 minutes ಚೆನ್ನಾಗಿ ಫ್ರೈ ಆಗಿಬರುತ್ತೆ. ಫ್ರೈ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಫ್ರೈ ಆಗುತ್ತೆ ಅಂತ. ಒಂದು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಬಿಡಿ, ಹಂಗೆ ಬಿಟ್ಬಿಡಿ, ನೋಡೋಣ ಆಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಈ ರೀತಿ ಫ್ರೈ ಆಗಬೇಕಂಡ್ರಿ, ನಾಟ್ ಕಂಪ್ಲೀಟ್ ಫ್ರೈ. ಈ ರೀತಿ ಆದಮೇಲೆ ಹೋಲ್ ಸ್ಪೈಸಸ್ ಹಾಕ್ಕೊಳ್ಳೋಣ. ಬಾ ಬಾ ಬಾ, ಹೋಲ್ ಸ್ಪೈಸಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಅಬ್ಬಾ ಏನ್ರಿ ವಾಸನೆ, ಸಖತ್ತಾಗಿ ಬರ್ತಿದೆ ಕಣ್ರಿ ವಾಸನೆ, ತುಂಬ ಚೆನ್ನಾಗಿದೆ. ಮೂರು ಹಸಿಮೆಣಸಿನಕಾಯಿ ಅದನ್ನು ಹಾಕ್ಬಿಟ್ಟು ಒಂದ್ಸಲ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಕಣ್ರಿ. ಆಮೇಲೆ ನೆಕ್ಸ್ಟ್ ಏನು ಹಾಕಬೇಕು ಅಂತಂದರೆ, ಇವಾಗ ನಾವು ಶುಂಠಿ ಪೇಸ್ಟ್ 1 tablespoon ಹೇಳಿದ್ನಲ್ಲ, ಅದನ್ನು ಹಾಕ್ಕೊಂಡು ಒಂದು 10 seconds ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಮಾಡಿ ಫ್ರೆಂಡ್ಸ್, ಶುಂಠಿ ಬೆಳ್ಳುಳ್ಳಿ ನಾವು ಒಟ್ಟಿಗೆ ಹಾಕೋ ಬದಲು ಈ ರೀತಿ ನೀವು ಮಾಡಿದ್ರೆ ತುಂಬಾ ಸ್ಮೆಲ್ ಇರುತ್ತೆ, ಸಕ್ಕಾಗಿರುತ್ತೆ ಆ ಬಿರಿಯಾನಿ, ತಿನ್ನಬೇಕಾದ್ರೆ ಕಣ ಕಣದಲ್ಲೂ ವಾಸನೆ ಇರುತ್ತೆ ನೋಡಿ. ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಒಂದು 3/4 tablespoon ಅಷ್ಟು ಹಾಕ್ಕೊಳ್ಳಿ, ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಹಿಡಿಯಷ್ಟು ಪುದೀನ, ಒಂದು ಹಿಡಿಯಷ್ಟು ಕೊತ್ತಂಬರಿ. ಇದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡಿದ್ರೆ ಫ್ರ್ಯಾಗ್ರೆನ್ಸು ತುಂಬಾ ಚೆನ್ನಾಗಿರುತ್ತೆ, ಸ್ಮೆಲ್ಲು ಅಷ್ಟೇ ತುಂಬಾ ಸಖತ್ತಾಗಿರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಇದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ, ತುಂಬಾ ಸಖತ್ತಾಗಿ ಬರುತ್ತೆ ವಾಸನೆ. ಸ್ಮೆಲ್ ಅಂತೂ ಘಮ 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 ಅಂತಿದೆ, ಯಾಕೆಂದರೆ ಅದ್ರ ಸ್ಮೆಲ್ಲೆಲ್ಲ ಆಯಿಲಲ್ಲಿ ಬಿಟ್ಕೊಳ್ಳುತ್ತೆ. ಆವಾಗ ರೈಸಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾವು ನೋಡಿ ಈ ರೀತಿ ಅದು ಫ್ರೈ ಆದರೆ ಸಾಕು, ನಾವು ಎಷ್ಟೇ ಬಿರಿಯಾನಿ ತಿಂದರೂ ಅದು ನಮಗೆ ಓಕೆ ಬೇಡ ಅನಿಸಲ್ಲ, ಇನ್ನೂ ಬೇಕು ಬೇಕು ಅನಿಸುತ್ತೆ. ಅದಾದಮೇಲೆ ನೋಡಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ, ಟೊಮೊಟೊ ಹಾಕ್ಕೊಂಡು ಒಂದ್ಸಲ ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಇವಾಗ ನಾವೇನು ಮಾಡಬೇಕು ಅಂತಂದರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು
ಉಪ್ಪು ಹಾಕ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ. ಹೇಳಿದ್ನಲ್ಲ ಈ ಕಾರದ ಪುಡಿನ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ರೆ ಕಲರ್ ನೋಡಿ ಎಲ್ಲ ಎಣ್ಣೆಯಲ್ಲಿ ಇರುತ್ತೆ. ನಾವು ಬೇರೆ ಕಲರ್ ಯೂಸ್ ಮಾಡೋಂತ ಅವಶ್ಯಕತೆ ಇಲ್ಲ ಆರ್ಟಿಫಿಷಿಯಲ್ ಕಲರ್ಸ್. ನೋಡಿ ಈಗ ಮೊಸರು ಹಾಕ್ತಿದೀನಿ 2 ಟೇಬಲ್ ಸ್ಪೂನ್, 3 ಟೇಬಲ್ ಸ್ಪೂನ್, 4 ಟೇಬಲ್ ಸ್ಪೂನ್. ಓಕೆ 100 ml ಕರೆಕ್ಟ್ ಹಾಕಂಡ್ರಿ. 100 ml ಮೊಸರು ಬೇಕೇ ಬೇಕಾಗುತ್ತೆ. ಹಾಕ್ಬಿಟ್ಟು ಒಂದು ನಿಮಿಷ ಹೈ ಫ್ಲೇಮ್ ಅಲ್ಲಿ ಬಿಡಿ. ಒಂದು 4 ನಿಮಿಷ, 3 ರಿಂದ 4 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬಿಟ್ಬಿಡಿ. ಸೊ ನಾವು ಹಾಕಿರೋ ಆಯಿಲ್ ಎಲ್ಲ ಮೇಲ್ಗಡೆ ತೆಳ್ಕೊಂಡು ಬರುತ್ತೆ. 5 ನಿಮಿಷ ಲೋ ಫ್ಲೇಮ್ ಅಲ್ಲಿ ಹಾಗೆ ಬಿಟ್ಬಿಡಿ. ನೋಡಿ 5 ನಿಮಿಷ ಆಗಿದೆ, ಆಯಿಲ್ ಎಲ್ಲ ಎಷ್ಟು ಚೆನ್ನಾಗಿ ಮೇಲ್ಗಡೆ ತೆಳ್ಕೊಂಡು ಬಂದಿದೆ ನೋಡಿ, ತೇಲ್ತಾ ಇದೆ ನೋಡಿ ಹಾಕಿರೋ ಆಯಿಲು. ಈ ಸ್ಟೇಜ್ ಅಲ್ಲಿ ನಾವು ಡಬಲ್ ಬೀನ್ಸ್ ಮತ್ತೆ ಮಶ್ರೂಮ್ ಹಾಕೊಂಡ್ಬಿಡೋಣ. ನೋಡಿ ಈಗ ನಾನು ಡಬಲ್ ಬೀನ್ಸ್ ಮತ್ತೆ ಮಶ್ರೂಮ್ ಹಾಕಿದ ನಂತರ ತುಂಬಾ ಎಷ್ಟು ಗಟ್ಟಿ ಇದೆ, ನಾನು ಎಂತ ನೀರು ಹಾಕಿಲ್ಲ. ನಾವು ಇದನ್ನು ಅಷ್ಟೇ ಒಂದು ಲೋ ಫ್ಲೇಮ್ ಅಲ್ಲಿ ಒಂದು 5 ಮಿನಿಟ್ಸ್ ನಾವು ಚೆನ್ನಾಗಿ ಅದನ್ನ ಇದು ಮಾಡಿದ್ರೆ ಬೇಯಿಸಿದ್ರೆ ಅದು ಆಟೋಮ್ಯಾಟಿಕಲಿ ನೀರು ಬಿಟ್ಟಿರುತ್ತೆ. ನಾನು ಆಮೇಲೆ ಇವಾಗ ಒಂದು ಮುಚ್ಚಳದಿಂದ ಮುಚ್ಚಿ ಅದನ್ನ ಬೇಯಿಸ್ತೀನಿ, ಆಮೇಲೆ ನಿಮಗೆ ತೆಗೆ ತೋರಿಸ್ತೀನಿ. ನೋಡಿ ಇಷ್ಟು ಚೆನ್ನಾಗಿ ನೀರು ಬಿಟ್ಟಿರುತ್ತೆ ಅಂತಂದ್ರೆ ನಾವು ಎಂತನೋ ನೀರು ಹಾಕಿರಲ್ಲ, ಬಟ್ ಮಶ್ರೂಮ್ ಅಲ್ಲಿ ಇರುವಂತ ನೀರು ಅದಕ್ಕೆ ಚೆನ್ನಾಗಿ ಹದವಾಗಿ ಹೊಂದ್ಕೊಂಡು ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಈಗ ಒಂದು ಮುಚ್ಚಳದಿಂದ ಅದನ್ನ ಮುಚ್ಚಿ ಲೋ ಫ್ಲೇಮ್ ಅಲ್ಲಿ ಒಂದು 5 ಮಿನಿಟ್ಸ್ ನಾವು ಹಾಗೆ ಬಿಟ್ಬಿಡೋಣ. ನೋಡಿ ಅದರಲ್ಲಿ ಎಷ್ಟು ನೀರು ಬಂದಿದೆ ನೋಡ್ರಿ, 1 ನಿಮಿಷ ಹೈ ಅಲ್ಲಿ ಇತ್ತು. ಆಮೇಲೆ ಒಂದು ಗ್ಲಾಸ್ ಅಕ್ಕಿಗೆ ನಾವು ಇವಾಗ ಎಷ್ಟು ನೀರು ಹಾಕ್ಬೇಕು ಅಂದ್ರೆ 1.5 ಗ್ಲಾಸ್ ಅಷ್ಟು ನೀರು ಹಾಕ್ಬೇಕು. ಓಕೆ ಬಾಸ್ಮತಿ ರೈಸ್ ತಗೊಂಡ್ರೆ 1 ಗ್ಲಾಸ್ಗೆ 1.5 ಗ್ಲಾಸ್ ಹಾಕೊಳ್ಳಿ. ನಾರ್ಮಲ್ ರೈಸ್ ನಿಮ್ಮ ಮನೇಲಿ ಮಾಡುವಂತ ರೈಸ್ ತಗೊಂಡ್ರೆ 1 ಗ್ಲಾಸ್ಗೆ 2 ಗ್ಲಾಸ್ ಅಷ್ಟು ನೀರು ಹಾಕೊಳ್ಳಿ. ನಾನು ಇಲ್ಲಿ ಬಾಸ್ಮತಿ ರೈಸ್ ಯೂಸ್ ಮಾಡೋದ್ರಿಂದ ನಾನು 1 ಗ್ಲಾಸ್ಗೆ 1.5 ಗ್ಲಾಸ್ ನೀರು ಹಾಕಿದ್ದೀನಿ. ನೀರು ಕುದ್ದ ಮೇಲೆ ಆಕ್ಚುಲಿ 2 ಗ್ಲಾಸ್ ರೈಸ್ಗೆ ನಾನು 3 ಗ್ಲಾಸ್ ನೀರು ಹಾಕಿದ್ದೀನಿ. ಕುದ್ದ ಮೇಲೆ ನೀವು ರೈಸ್ ಹಾಕಬೇಕು. ರೈಸ್ನ ಆಲ್ರೆಡಿ ನೆನೆಸಿಟ್ಟಿರಬೇಕು, ನಾನು ಆಲ್ರೆಡಿ ಹೇಳಿದ್ನಲ್ಲ ಪ್ರೊಸೀಜರು, ಆ ಥರ ನೀವು ನೆನೆಸಿಟ್ಕೊಳ್ಳಿ. ಈ ರೀತಿ ನೀವು ಸೆಂಟ್ರಲ್ಲಿ ರೈಸ್ ಹಾಕ್ಕೊಳ್ಳಿ. ಒಂದ್ಸಲ ರೈಸ್ ಹಾಕ್ಬಿಟ್ಟು ಲೈಟಾಗಿ ನೀವು ಮಿಕ್ಸ್ ಮಾಡಿ, ಜಾಸ್ತಿ ಜೋರಾಗಿ ಫಾಸ್ಟಾಗಿ ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು. ಲೈಟಾಗಿ ಮಿಕ್ಸ್ ಮಾಡ್ಬೇಕಂಡ್ರಿ, ಯಾವಾಗಲೇ ಎಲ್ಲ ರೈಸು ಉದ್ರುದ್ರಾಗಿ ಉದ್ದುದ್ದಕ್ಕೆ ಚೆನ್ನಾಗಿ ಬರುತ್ತೆ ಕಣ್ರಿ. ಈ ಸ್ಟೇಜಲ್ಲಿ ಸೆಂಟ್ರಲ್ಲಿ ಈ ಥರ ನೀವು ಮಾಡಿದ್ರೆ ಎಣ್ಣೆ ಬರಲ್ಲ. ಈ ಸ್ಟೇಜಲ್ಲಿ ನೀವು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ. ನಿಮಗೆ ಉಪ್ಪು ಬೇಕಂದ್ರೆ ಈ ಸ್ಟೇಜಲ್ಲಿ ಹಾಕ್ಕೊಳ್ಳಿ, ಖಾರ ಬೇಕಂದ್ರೆ ಹಾಕ್ಕೊಳ್ಳಿ. ನನಗಂತೂ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಕಣ್ರಿ. ಈಗ ನಾನು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಮೇಲ್ಗಡೆ ಈ ರೀತಿ ಹಾಕ್ತೀನಿ. ಇದು ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ, ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರಾಗ್ರೆನ್ಸು. ಕೆಲವೊಬ್ಬರು ಗರಂ ಮಸಾಲನ ಹಾಕ್ತಾರೆ, ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಮುಚ್ಚಳದಿಂದ ಮುಚ್ಚಿ ಒಂದೇ ಒಂದು ವಿಷಲ್ನ ನಾವು ಬಿಡೋಣ. ಒಂದು ವಿಷಲ್ ಬಿಟ್ಬಿಟ್ಟು ಆಫ್ ಮಾಡಿಬಿಟ್ಟು 20 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ರೆಸ್ಟಿಂಗ್ ಟೈಮು ಅದೇ ದಮ್ ಆಗ್ಬಿಡುತ್ತೆ. ನೋಡಿ ಒಂದು ವಿಷಲ್ ಬಂದಿದೆ, ನೋಡೋಣ ಈಗ ತೆಗೆದು ಯಾವ ರೀತಿ ಬಂದಿದೆ ನಮ್ಮ ರೈಸ್ ಅಂತ ನೋಡ್ಕೊಳ್ಳಿ. ವಾವ್, ಸೂಪರಾಗಿ ಬಂದಿದೆ ನೋಡ್ರಿ. ಎಷ್ಟು ಉದುರುದ್ರಾಗಿ ಸಾಕಾದಾಗಿ ಚಿಂದಿ ಚಿತ್ರಾನ್ನ ಬಿಡ್ರಿ, ಎಷ್ಟು ಚೆನ್ನಾಗಿದೆ. ಚಿತ್ರಾನ್ನ ಬಗ್ಗೆ ಮಾತಾಡಬಾರ್ದು ಬಿರಿಯಾನಿ ಮಾಡ್ಬೇಕಾದ್ರೆ. ಸೂಪರಾಗಿ ಬಂದಿದೆ ನೋಡ್ರಿ, ಎಷ್ಟು ಉದುರುದಾಗಿ ಬಂದಿದೆ. ಇಷ್ಟೇ ಕಣ್ರಿ ಸಿಂಪಲಾದ ಮಶ್ರೂಮ್ ಬಿರಿಯಾನಿ ಮಾಡಿ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ತಿನ್ಕೊಳ್ಳಿ. ಓಕೆ ಇಷ್ಟೇ ಕಣ್ರಿ. ಈ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಮರಿದ್ರೆ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.